ಗೈಸ್, ನಾನು ರೀಸೆಂಟಾಗಿ ಅಂದರೆ ಒಂದು ತಿಂಗಳ ಹಿಂದೆ ಪಿಂಪಲ್ಸ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಅಲ್ಲಿ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿರೋವಂಥದ್ದು ಏನಪ್ಪ ಅಂದರೆ, ಬ್ರೋ ನಮ್ಗೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕಾಗುತ್ತೆ. ಇವಾಗ ನೀವು ಹೇಳಿರೋ ಒಂದು ರೆಮಿಡೀಸ್ ಎಲ್ಲನೂ ಕೂಡ ನಾವು ಟ್ರೈ ಮಾಡಿದ್ದೀವಿ. ಒಂದು ತಿಂಗಳಾದಮೇಲೆ ಮತ್ತೆ ಪಿಂಪಲ್ಸ್ ಬರ್ತಿದೆ ಬ್ರೋ, ಅದಕ್ಕೇನೊಂದು ಪರ್ಮನೆಂಟ್ ಸೊಲ್ಯೂಷನ್ ಇದ್ರೆ ಹೇಳಿ ಅಂತ ತುಂಬ ಜನ ಕೇಳ್ತಿದ್ರು. ಇವತ್ತಿನ ವಿಡಿಯೋದಲ್ಲಿ ಪಿಂಪಲ್ ಏನಕ್ಕೆ ಬರುತ್ತೆ, ಪಿಂಪಲ್ಸ್ ನಿಲ್ಸೋವಂಥದ್ದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ ಅಂತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತೆ. ಫಸ್ಟ್ ಆಫ್ ಆಲ್, ಪಿಂಪಲ್ಸ್ ಬಂದುಬಿಟ್ಟು ಟೀನೇಜಸ್ಸಲ್ಲಿ ಯಾರಿರ್ತಾರೆ ನೋಡಿ, ಅವ್ರಿಗೆ ಜಾಸ್ತಿ ಬರುತ್ತೆ. ಏನಕ್ಕೆ ಅಂತ ಹೇಳೋದಾದರೆ, ಟೆಸ್ಟೋಸ್ಟರಾನ್ ಬಂದುಬಿಟ್ಟು ಟೀನೇಜ್ನಲ್ಲಿ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರುತ್ತೆ. ಯಾವಾಗ ಟೆಸ್ಟೋಸ್ಟರಾನ್ ಲೆವೆಲ್ ಜಾಸ್ತಿ ಆಗುತ್ತೋ ಅವಾಗ ಸಿಬಮ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಪಿಂಪಲ್ಸ್ ಬಂದುಬಿಟ್ಟು ಜಾಸ್ತಿ ಆಗುತ್ತೆ. ನಮ್ಮ ಒಂದು ಬಾಡಿನಲ್ಲಿ ಸ್ಟ್ರೆಸ್ ಹಾರ್ಮೋನ್ ಯಾವುದು ಅಂತ ಹೇಳೋದಾದರೆ ಕಾರ್ಟಿಸೋಲ್ ಅಂತಲೇ ಹೇಳ್ಬೋದು. ಈ ಒಂದು ಕಾರ್ಟಿಸೋಲು ನಮ್ಮ ಒಂದು ಬಾಡಿನಲ್ಲಿ ಜಾಸ್ತಿ ಇನ್ಫ್ಲುಯೆನ್ಸ್ ಆಗ್ತಿರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನಮ್ಮ ಒಂದು ಸ್ಟ್ರೆಸ್ ಹಾರ್ಮೋನ್ ಬಂದುಬಿಟ್ಟು ಆ ಒಂದು ಇಮ್ಯೂನ್ ಸಿಸ್ಟಮ್ ಜೊತೆ ಸೇರಿಕೊಂಡು ಆ ಒಂದು ಪಿಂಪಲ್ ಜೊತೆ ಫೈಟ್ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ ಅಂದರೆ, ಪಿಂಪಲ್ಸ್ ಬಂದುಬಿಟ್ಟು ನಮಗೆ ಜಾಸ್ತಿ ಆಗುತ್ತೆ. ಒಂದು ವೇಳೆ ನಿಮಗೆ ಪಿಂಪಲ್ ಬಂದುಬಿಟ್ಟು ಜಾಸ್ತಿ ಅಂದರೆ ಒಂಥರ ಕ್ಯೂ ಥರ ಕಟ್ಟಿರುತ್ತೆ ಒಳಗಡೆ, ಅದನ್ನೇನು ಮಾಡ್ತೀರಾ ಅಂದರೆ ಈ ಥರ ಇಟ್ಕೊಂಡು ಅದನ್ನು ಹಿಂಗೆ ಒತ್ತುತ್ತೀರ. ಇದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಆ ಒಂದು ಒಳಗಡೆ ಏನಿರುತ್ತೆ ನೋಡಿ, ಆ ಒಂದು ಬ್ಯಾಕ್ಟೀರಿಯಾಸ್ ಎಲ್ಲನೂ ಕೂಡ ಹೋಗ್ಬಿಡುತ್ತೆ. ಆದರೆ ನೀವು ಎಲ್ಲಿ ಟಚ್ ಮಾಡಿರ್ತೀರಿ ನಿಮ್ಮ ಒಂದು ಹ್ಯಾಂಡು, ಮತ್ತು ಅಲ್ಲಿಗೆ ಇನ್ನೊಂದು ಸತಿ ಪಿಂಪಲ್ ಬರುತ್ತೆ. ಆ ಒಂದು ಬ್ಲ್ಯಾಕೇಜ್ನ ಯಾವ ರೀತಿ ಹೋಗ್ಸೋದು ಅಂತ ಹೇಳೋದಾದರೆ, ಒಂದು ಕಾಟನಲ್ಲಿ ಅಥವಾ ಒಂದು ಬಟ್ಟೆನಲ್ಲಿ ಐಸ್ ಇಟ್ಬಿಟ್ಟು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಬನ್ನಿ. ಅವಾಗ ಏನಾಗುತ್ತೆ ಅಂದರೆ, ಬ್ಲಾಕ್ ಆಗಿರುವಂಥದ್ದು ರಿಲೀಫ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ನೆಕ್ಸ್ಟ್ ಪಿಂಪಲ್ ಬರೋದಿಲ್ಲ ನಿಮಗೆ. ಇನ್ನು ಎರಡನೇದು, ಪಿಂಪಲ್ನ ಯಾವುದೇ ಕಾರಣಕ್ಕೂ ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ಮತ್ತು ಉಗುರ್ನ ಯಾವುದೇ ಕಾರಣಕ್ಕೂ ತಾಕ್ಸಕ್ಕೆ ಹೋಗಬೇಡಿ ಅದಕ್ಕೆ, ಮತ್ತು ಪ್ರೆಸ್ಸು ಕೂಡ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು ವೇಳೆ ಒಂದು ಪಿಂಪಲ್ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಅದುಮ್ಕೊಂಡ್ಬಿಟ್ರೆ, ಅದರಿಂದ ಏನಾಗುತ್ತೆ ಅಂದರೆ, ಸ್ಕಿನ್ನು ಕೂಡ ಡ್ಯಾಮೇಜ್ ಆಗುತ್ತೆ, ಮತ್ತು ಬ್ಲ್ಯಾಕ್ ಬ್ಲ್ಯಾಕ್ ಸರ್ಕಲ್ಸ್ ಬಂದುಬಿಡುತ್ತೆ ಅದು ಸುತ್ತನೂ. ಒಂದು ವೇಳೆ ನೀವು ಪಿಂಪಲ್ನ ಪ್ರೆಸ್ ಮಾಡ್ಕೊಳ್ಳೇಬೇಕು, ಜಾಸ್ತಿ ದಪ್ಪ ಆಗಿದೆ ಅಂತ ಹೇಳೋದಾದರೆ, ಕೈನ ಕ್ಲೀನಾಗಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳೋದಾದರೆ, ಒಂದು ಕ್ಲೀನ್ ಕ್ಲಾತ್ನ ತೊಗೊಂಡು ಅದಾದಮೇಲೆ ಅದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ. ಇನ್ನು ತುಂಬ ಜನ ಏನು ಮಾಡ್ತಾರೆ ಅಂದರೆ, ಟೂತ್ ಪೇಸ್ಟ್ ಇರುತ್ತೆ ನೋಡಿ ಕೋಲ್ಗೇಟ್, ಅದನ್ನೇನು ಮಾಡ್ತಾರೆ ಪಿಂಪಲ್ ಮೇಲೆ ಹಾಕ್ಬಿಡ್ತಾರೆ. ಬೇಗ ಒಡೆದೋಗ್ಬಿಡ್ಲಿ ಅದು ಅಂತ ಹೇಳಿ, ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಟೂತ್ ಪೇಸ್ಟ್ ಇರೋದು ಹಲ್ಲು ಉಜ್ಜಕ್ಕೆ. ಇವಾಗ ಮೇನ್ ಸೊಲ್ಯೂಷನ್ಗೆ ಬರೋಣಂತೆ, ಪರ್ಮನೆಂಟಾಗಿ ಪಿಂಪಲ್ನ ಯಾವ ರೀತಿ ಹೋಗ್ಸೋದು ಅಂತ ಹೇಳಿ. ನೀವು ನಾನು ಹೇಳಿರುವಂಥ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ. ನೀವೇನು ಮಾಡಬೇಕು ಅಂದರೆ, 4-5 ತುಳಸಿ ತೊಗೊಳ್ಳಿ. ಸಾಯಂಕಾಲದೊತ್ತು ತುಳಸಿನ ಕಿತ್ತಕ್ಕೆ ಹೋಗಬೇಡಿ, ಬೆಳಗ್ಗೆ ಹೊತ್ತು ತುಳಸಿನ ಅಥವಾ ಮಧ್ಯಾಹ್ನದೊತ್ತು ಕಿತ್ತಿಟ್ಕೊಳ್ಳಿ ತುಳಸಿನ. ಇದನ್ನೇನು ಮಾಡಬೇಕು ಅಂದರೆ, ಒಂದು ಬೌಲ್ನಲ್ಲಿ ಹಾಕ್ಕೊಳ್ಳಿ, ಅದಕ್ಕೆ ನಿಂಬೆಹಣ್ಣು ಬರುತ್ತೆ ನೋಡಿ, ಅದರ ರಸ ಬಂದುಬಿಟ್ಟು 10-11 ನಿಂಬೆಹಣ್ಣು ರಸನ ಕರೆಕ್ಟಾಗಿ ಎಣಿಸ್ಕೊಂಡೇ ಹಿಂಡಿ ಅದ್ರ ಮೇಲೆ. ಅದನ್ನೇನು ಮಾಡಬೇಕು ಅಂದರೆ, ಕ್ಲೀನಾಗಿ ಜಜ್ಜಬೇಕಾಗತ್ತೆ ನೀವು. ಅದೇನು ಲಿಕ್ವಿಡ್ ಅಂದರೆ ರಸ ಬರುತ್ತೆ ನೋಡಿ, ಅದನ್ನು ನೀವೇನು ಮಾಡಬೇಕು ಅಂದರೆ, ಪಿಂಪಲ್ ಮೇಲೆ ಹಚ್ಕೊಳ್ಳಿ. ಪೂರ್ತಿ ಮಗ ಪೂರ್ತಿ ಹಚ್ಕೊಳಕ್ಕೆ ಹೋಗಬೇಡಿ, ಪಿಂಪಲ್ ಎಲ್ಲಿದೆಯೋ ಅದ್ರ ಮೇಲೆ ಹಚ್ಕೊಳ್ಳಿ. ನಿಂಬೆಹಣ್ಣು ರಸ ಬಂದುಬಿಟ್ಟು ಜಾಸ್ತಿ ಹಿಂಡಕ್ಕೆ ಹೋಗಬೇಡಿ, ಯಾಕೆಂದರೆ ನಿಮ್ಮೊಂದು ಸ್ಕಿನ್ ಡ್ಯಾಮೇಜ್ ಮಾಡಿಬಿಡುತ್ತದು. ಇದು ಬಂದುಬಿಟ್ಟು ನೀವು ಕೇವಲ 3 ದಿವಸ ಮಾಡಬೇಕಾಗತ್ತೆ, ಒಂದು ಟೈಮ್ ಮಾಡಿ ಸಾಕು, ಮಲ್ಕೋಬೇಕಾದ್ರೆ ಹಚ್ಕೊಳ್ಳಿ, ಅಥವಾ 3 ಟೈಮ್ಸ್ ಮಾಡಿದ್ರೂ ಸಾಕು. 3 ದಿವಸ ಮೇಲೆ ಯಾವುದೇ ಕಾರಣಕ್ಕೂ ನೀವು ಮಾಡೋಕ್ಕೆ ಹೋಗಬೇಡಿ. ಇಲ್ಲ ಅಂತ ಹೇಳೋದಾದರೆ, ಮಂತ್ಲಿ 2 ಟೈಮ್ಸ್ ಮಾಡಿ, ಇಲ್ಲಾಂದರೆ 2 ಮಂತ್ಸ್ಗೆ 3 ಟೈಮ್ಸ್ ಮಾಡಿ. ಯಾವುದೇ ಕಾರಣಕ್ಕೂ ಡೈಲಿ ಇದನ್ನು ಪ್ರೊಸೀಜರ್ನ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಈ ಥರ ನೀವು ಮಾಡಿದಿರ ಅಂತ ಹೇಳೋದಾದರೆ, ಖಂಡಿತವಾಗ್ಲೂ ಹೇಳ್ತೀನಿ, ಪಿಂಪಲ್ಸ್ ನಿಮಗೆ ಬರೋದೇ ಇಲ್ಲ. ರಾತ್ರಿ ಹೊತ್ತು ಮಾತ್ರ ಇದನ್ನು ಫಾಲೋ ಮಾಡಿ. ಈ ಒಂದು ಇನ್ಫಾರ್ಮೇಷನ್ ಬಂದುಬಿಟ್ಟು ನಿಮಗೆ ಮೊದಲನೇ ಬಾರಿ ಗೊತ್ತಾಗ್ತಿದೆ ಅಂತ ಹೇಳೋದಾದರೆ, ಲೈಕ್ ಮಾಡಿ. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಅಂತ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಕಂಟೆಂಟ್ ಇಷ್ಟ ಆಯಿತು ಅಂದರೆ